ಫ್ರೆಂಡ್ಸ್ ಎಲ್ಲರಿಗೂ ಆರಿಪಾ ಕುಕಿಂಗ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾನು ಈ ರೆಸಿಪಿ ಮಾಡಕತ್ತೀನಿ ಅಂದ್ರೆ ಈಜಿ ಆಗಿ ಬ್ಯಾಚುಲರ್ಸ್ ಆಗಿರಬಹುದು ಅಥವಾ ಕೆಲಸಕ್ಕೆ ಹೋಗುವಂತ ಹೆಣ್ಣುಮಕ್ಕಳಿಗೆ ಆಗಿರಬಹುದು ಈಜಿ ಆಗಿ ನಾವು ಅನ್ನ ಜೋಡಿ ಆಗಿರಬಹುದು ಆಮೇಕಡೆ ಮುದ್ದಿ ಜೋಡಿ ಆಗಿರಬಹುದು ತಂಬುಳಿ ಯಾವ ತರ ತಂಬುಳಿ ಪಾ ಅಂತ ಹೇಳಿದ್ರೆ ಸೋತಿಕಾಯಿ ತಂಬುಳಿ ಅಂತ ಹೇಳಿದ್ರೆ ನಾನು ಇವತ್ತು ಮಾಡಕತ್ತೀನಿ ಫ್ರೆಂಡ್ಸ್ ಬಹಳ ಈಜಿನೂ ಆಗುತ್ತೆ ಸ್ವಲ್ಪ ಸಮಯದಲ್ಲಿ ಆಗುತ್ತೆ ಮತ್ತೆ ಟೇಸ್ಟ್ ಆಗುತ್ತೆ ಹೆಲ್ದಿಕರವಾದಂತ ತಂಬುಳಿ ಇರೋದು ಅದ ಹೆಂಗ್ ಮಾಡೋದು ಅಂತ ನೋಡೋಣ ಬರಿ ಇವಾಗ ನೋಡಿ ಆ ರೆಸಿಪಿ ಮಾಡಕ್ಕೆ ಏನು ಬೇಕಪ್ಪ ತಂಬುಳಿ ಮಾಡಕ ಅಂತ ಹೇಳಿದ್ರೆ ಸೋತಿಕಾಯಿ ರೀ ಆಮೇಕಡೆ ಹಸೆ ಕೊತ್ತಂಬರಿ ಮೆಣಸಿನಕಾಯಿ ಉದ್ದಿನ ಬೇಳೆ ಎಳ್ಳು ಮೆಣಸಿನಕಾಯಿ ಅರಶಿನ ಪುಡಿ ಬೆಳ್ಳುಳ್ಳಿ ಆಮೇಕಡೆ ಕರಿಬೇವು ಕೊತ್ತಂಬರಿ ರುಚಿ ತಕ್ಕಷ್ಟು ಉಪ್ಪು ಮಜ್ಜಿಗೆ ಎಣ್ಣೆ ಆಮೇಕಡೆ ಸ್ವಲ್ಪ ಜೀರಿಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಈಗ ಮೊದಲಿಗೆ ಸ್ವಲ್ಪ ಜೀರಿಗೆ ಸಣ್ಣ ಮಾಡ್ಕೊಂಡ್ಬಿಡಣ ರೀ ಮೆಣಸಿನಕಾಯಿ ಹಾಕೊಳ್ಳನ್ ರೀ ಆಮೇಕಡೆ ಸ್ವಲ್ಪ ಎಳ್ಳು ಹಾಕೊಳ್ಳನ್ ರೀ ಕೊಬ್ಬರಿ ಹಾಕೊಳ್ಳನ್ ರೀ ಆಮೇಕಡೆ ಸೌತೆಕಾಯಿ ಹಾಕೊಳ್ಳನ್ ರೀ ಬೆಳ್ಳುಳ್ಳಿ ಹಾಕೊಳ್ಳನ್ ರೀ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳನ್ ರೀ ಈಗಿನ ಐದು ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳನ್ ರೀ ಉಪ್ಪು ಹಾಕಿ ಸಣ್ಣ ಮಾಡಣ ರೀ ಇವಾಗ ನೋಡ್ರಿ ಈ ತರ ನಾವು ಅರ್ಕೋಬೇಕ್ರಿ ಇದು ಇರಲಿಲ್ಲ ಅಂತ ಹೇಳಿದ್ರೆ ನಾವು ಮಿಕ್ಸಿ ಒಳಗಾದ್ರೆ ಅರ್ಕೊಳಕ ಅಡ್ಡಿ ಇಲ್ರಿ ಇವಾಗ ಇದಕ್ಕೆ ಮಜ್ಜಿಗೆ ಹಾಕೊಂಡ್ಬಿಡಣ ರೀ ಇವಾಗ ನೋಡಿ ಈ ತರ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಣ ರೀ ಇವಾಗ ತಂಬುಳಿಗೆ ಒಗ್ಗರಣೆ ಕೊಟ್ಕೊಂಡ್ಬಿಡಣ ರೀ ಎಣ್ಣೆ ಹಾಕೊಳ್ಳನ್ ರೀ ಒಂದು ಬಾಳಿಗೆ ಕಾಯಕ್ಕಿಟ್ಟ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳನ್ ರೀ ಉದ್ದಿನ ಬೇಳೆ ಹಾಕೊಳ್ಳನ್ ರೀ ಒಂದು ಟೀ ಸ್ಪೂನ್ ಅಷ್ಟು ಒಂದು ಟೀ ಸ್ಪೂನ್ ಅಷ್ಟು ಎಳ್ಳು ಹಾಕೊಳ್ಳನ್ ರೀ ಒಗ್ಗರಣೆಗೆ ಆಮೇಕಡೆ ಒಂದರಿಂದ ಎರಡು ಮೆಣಸಿನ್ಕಾಯಿ ಹಾಕೊಳ್ಳಿ ಒಣ ಮೆಣಸಿನ್ಕಾಯಿ ರೀ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಸ್ವಲ್ಪ ಅರಶಿನ ಪುಡಿ ಹಾಕೊಳ್ಳಿ ಒಳಗೆ ಒಗ್ಗರಣೆ ಒಳಗೆ ಈಗ ಮಿಕ್ಸ್ ಮಾಡೋಣ ಈಗ ಇದು ಒಗ್ಗರಣೆನ ಇದಕ್ಕೆ ಹಾಕೊಂಡ್ಬಿಡಿ ತಂಬುಳಿ ನೀವು ನೋಡ್ರಿ ಸೌತೆಕಾಯಿ ತಂಬುಳಿ ರೆಡಿ ಆಯ್ತು ನೋಡ್ರಿ ವಾವ್ ನೋಡ್ರಿ ಎಷ್ಟು ಚೆನ್ನಾಗಿ ಆಯ್ತು ಅಂತೇಳಿ ಅಂದ್ರೆ ಇವಾಗ ನೋಡ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡಣ ರೀ ಇದ್ರ ಮೇಲೆ ನೋಡ್ರಿ ಸೌತೆಕಾಯಿ ತಂಬುಳಿ ಎಷ್ಟು ಟೇಸ್ಟ್ ಆಗೈತಿಪ್ಪ ಅಂತ ಹೇಳಿದ್ರೆ ಇದ್ರದ್ದು ಮಜ್ಜಾ ಸೇವಿಸಿದಾಗ ಗೊತ್ತಾಗದ್ರಿ ಇಲ್ಲಿ ನೋಡ್ರಿ ರೈಸಿನ ಜೊತೆ ಊಟ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಮಸ್ತ್ ಆದಂತ ರೆಸಿಪಿ ಇದು ನೀವು ಮನೆಯೊಳಗೆ ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ ರೀ ಮಾಡಿ ಟೇಸ್ಟ್ ನೋಡಿ ಆಮೇಕಡೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ